ಕೊಟ್ಟು ಬಿಟ್ಟ ಪರಮಾತ್ಮ ಹೌದಾ ಎದಕ್ಕೆ ಕೊಟ್ಟ ಭಕ್ತಿ ನೋಡಿ ನಿನ್ನ ಭಕ್ತಿಗೆ ಮೆಚ್ಚಿ ಕೊಟ್ಟ 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 ಅವಾಗ ಪರಮಾತ್ಮ ಆಗಿರ್ತಾನೆ ಎಷ್ಟೆಲ್ಲ ದೇವರಿಗೆ ದುಡ್ಕೊತಾಳೆಕಿ ಆದ್ರೆ ಈಕಿನಲ್ಲಿ ಒಂದು ಯೇಸು ಬುದ್ಧಿ ಇತ್ತು ಏನಂತ ಯೇಸು ಬುದ್ಧಿ ದೇವರಿಗೆ ಏನು ಬೇಕು ನೋಡಿ ಎಲ್ಲ ಹೋಯ್ತದು ಹೋಯ್ತದು ಆದ್ರೆ ಮನೆಗೆ ಒಬ್ಬರು ಕೊಟ್ರ ಕೊಡ್ರ ಭಿಕ್ಷುಕರ ಸಾಧು ಸಂತರ ಬಂದ್ರ ಅಂದ್ರ ನಮ್ಮ ಮನೆ ಒಳಗೆ ಏನು ಇಲ್ಲ ಅಂತ ಹಾಳಿ ಕಳಿಸ್ತಿದ್ರು ಹಂಗ ತಿರ್ಕಲಕ್ಕೆ ಕೈ ಕಾಲು ಎಲ್ಲ ಮುಂದಿನ ಮನೆಗೆ ಹೋಗುತ್ತಿದ್ರು ಹೌದಲ್ಲ ಹಿಂಗ ಹೇಳಿ ಕಳಿಸ್ತಿದ್ರು ದಿನಂ ಪ್ರತಿ ಅವಾಗ ಪರಮಾತ್ಮ ಇರ್ತಕ್ಕಂತ ವಿಚಾರ ಮಾಡಿದ ಏನ್ ಮಾಡಿದ ವಿಚಾರ ಈಕಿ ಭಕ್ತಿ ನೋಡಿ ತಾಯಿ ಭಕ್ತಿ ನೋಡಿ ಇಷ್ಟೆಲ್ಲ ನಾಲ್ಕು ಪಟ್ಟಿನ ಕರೆ ಕೊಟ್ಲಿ ಕರೆ ಅಲ್ಲಿ ದೇವ್ರ ರೂಪದೊಳಗ ಮನೆಗೆ ಬಂದಿರತಕ್ಕಂತ ಕೊಟ್ರ ಕೊಟ್ರ ಭಿಕ್ಷುಕರು ಬಂದ್ರಪ್ಪ ಅಂತಂದ್ರ ನನ್ನ ಮನೆಯಾಗ ಏನು ಇಲ್ಲ ಅಂತ ಹೊಳಿ ಕಳಿಸ್ತಾಳೆ ಎಲ್ಲ ಎಂತ ಭಕ್ತಿವಂತ ಇರ್ಬೇಕಿ ಹೌದು ಈ ಭಕ್ತಿ ಪರೀಕ್ಷೆ ಮಾಡ್ಬೇಕು ತಿಳ್ಕೊಂಡು ಪರಮಾತ್ಮ ಆಗಿರ್ತಕ್ಕಂತ ಆಕೆ ಮನೆಗೆ ಬಂದ ಮನೆಗೆ ಬಂದ ಏನ್ ಮಾಡ್ಯಾಳ ಎಂತ ರೂಪ ತೊಟ್ಕೊಂಡು ಬಂದ ಎಂತ ರೂಪ ತೊಟ್ಕೊಂಡು ಬಂದ ಒಬ್ಬ ಮುದುಕನ ರೂಪ ತೊಟ್ಟ ಕೈ ಒಳಗೆ ಕೋಲ ಹಿಡ್ಕೊಂಡು ಜ್ವಲ್ಲ ಸೋರಿಸ್ಕೊತ ಮುಪ್ಪನ ವೇಷ ಮುದುಕಾಗಿ ಮುದುಕಾಗಿ ಆ ದೇವಿ ಮಾಯ ತಾಯಿ ಮನೆ ಮುಂದೆ ಬಂದ ನಿಂತ ಅವನವರು ಭಿಕ್ಷಾಂದೆ ಎಂದ ನಿಮ್ಮವ ದಿನ ಪ್ರತಿ ಏನ್ ಮಾಡ್ತಾಳ ಅಂದ್ರ ಏನ್ ಮಾಡ್ತಾರು ಮಣ್ಣಿನ ಹೆಂಟಿ ಕಲ್ಲ ಹಾಕ್ಯಾಕೆ ಕಳಿಸ್ತಿದ್ರು ಉಡಿ ಒಳಗೆ ಭಿಕ್ಷುಕರು ಬಂದಿರಂದ್ರ ಅವನವನು ಸಾಧು ಸಂತರ ಬಂದಿರಂದ್ರ ಕಲ್ಲು ಹಾಕಿ ಕಳಿಸ್ತಿದ್ರು ಅವಾಗ ಮಣ್ಣಿನ ಹೆಂಟೆ ತಂದು ಪರಮಾತ್ಮನಿಗೆ ನೀಡ್ಲಾಕ್ ಬಂದಿಕ್ಕಿ ಅವನವನು ಏನು ಮಣ್ಣಿನ ಹೆಂಟೆ ತಂದ ಪರಮಾತ್ಮ ಜೋಗಿಯಾಗಿ ನೀಡ್ಲಾಕ್ ಬಂದ್ರು ಜೋಗಿಯಾಗಿ ನೀಡ್ಲಾಕ ಬಂದ್ರು ಅಕ್ಕಿ ಕೈ ಒಳಗೆ ಇದ್ದಾಗ ಮಣ್ಣೆ ಇರ್ತಿತ್ತು ಹೌದು ಆದ್ರೆ ಪರಮಾತ್ಮನ ಕೈ ಒಳಗೆ ಬಂತಂದ್ರ ಅನ್ನ ಕೆತ್ತ ಹೌದು ಒಂದ್ ಸಾರಿ ನೀಡ್ಲು ನೀಡ್ಲು ಅಕ್ಕಿ ಕೈಯಾಗ ಮಣ್ಣು ಇರ್ತಿತ್ತು ಅಪ್ಪನ ಕೈಗೆ ಬಂದ ತಕ್ಷಣ ಅನ್ನ ಕೆತ್ತು ಅನ್ನ ಕೆತ್ತು ಎರಡು ಸಲ ನೀಡ್ಲು ಹೌದ ಅಕ್ಕಿ ಕೈ ಒಳಗೆ ಮಣ್ಣೆ ಇರ್ತಿತ್ತು ಅಪ್ಪನ ಜೊತೆಗೆ ಬರ್ಬೇಕು ಅನ್ನ ಕೆತ್ತ ಮೂರು ಸಲ ನೀಡ್ಲು ಮೂರು ಸಲ ಅಪ್ಪನ ಕೈ ಒಳಗೆ ಅನ್ನೇ ಆಯ್ತು ಹೌದಾ ಅವಾಗ ಈಕೆ ತಿಳ್ಕೊಂಡು ದಿನ ಪ್ರತಿ ಬಂದವರಿಗೆ ಎಲ್ಲರಿಗೂ ಮಣ್ಣು ಹೆಂಟಿಯನ್ನು ನೀಡಿ ಕಳಿಸ್ತಾನ ಕಳಿಸ್ತೀನಿ ತಗೊಂಡು ಹಂಗೆ ಹೋಗ್ತಾರೆ ಮಣ್ಣು ಅವ್ರೊಳಗೆ ಇರ್ತಿತ್ತು ಆದ್ರೆ ಇವತ್ತು ಇರ್ತಕ್ಕಂತ ಇವರು ಭಿಕ್ಷುಕರ ಅಲ್ಲ ಸಾಕ್ಷಾತ್ ಪರಮಾತ್ಮ ಬಂದನ ತಿಳಿ ನಿಮ್ಮ ಅವ್ವ ನಮ್ಮ ಅಪ್ಪಗೆ ಸಾಷ್ಟಾಗಿ ನಮಸ್ಕಾರ ಕೇಳ ನಮ್ಮಪ್ಪ ಎದಕ್ಕೆ ಭಿಕ್ಷೆ ಬರಕ್ ಬಂದನತ್ತಿ ನೋಡಾಕ ನಿನ್ ನೋಡಾಕ ಬಂದಾನ ಪರಮಾತ್ಮ ಆಗಿರತಕ್ಕಂತ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾನು ದೇವತೆಗಳ ಹೆಂಗಪ್ಪ ಅಂತ ಕೇಳಿದ್ರ ಯಾರು ಒಳ್ಳೇದ ಮಾಡ್ತಾರ ನೋಡ ಅವ್ರಿಗೆ ಒಳ್ಳೇದನೇ ಆಗತ್ತದ ಹೌದೌದು ಯಾರು ಕೆಟ್ಟದ ಬಯಸ್ತಾರ ನೋಡ ಅವ್ರಿಗೆ ಕೆಟ್ಟದನೇ ಆಗತ್ತದ ಆಗ್ತದ ಆಗ್ತದ ಯಾಕಂದ್ರ ದೇವತೆಗಳ ಭಾವನೆ ಯಾವತ್ತು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದಿತ್ತು ಹೌದೌದು ಆದ್ರೆ ದೈತ್ಯರ ಭಾವನೆ ಯಾವತ್ತು ಏನಾಗ್ಬೇಕು ದೇವ್ರಿಗೆ ಕೆಟ್ಟ ಆಗ್ಬೇಕು ಅನ್ನೋದು ಭಾವನೆ ಅವ್ರದಿತ್ತು ಗೊತ್ತಿತ್ತಲ್ಲ ಅದಕ್ಕಾಗೇನೆ ಅಲ್ಲಿ ಸಮುದ್ರ ಮಂಥನ ಮಾಡುವಾಗ ಏನಾಗೈತಿ ಅಮೃತ ಅನ್ನತಕ್ಕಂತ ದೇವತೆಗಳ ಪಾಲಿಗೆ ಬಂತು ವಿಷ ಅನ್ನತಕ್ಕಂತ ದೈತ್ಯರ ಪಾಲಿಗೆ ಹೋಯ್ತು ಹೌದಲ್ಲ ಯಾಕಂದ್ರ ಭಾವನೆ ಶುದ್ಧ ಇತ್ತಂದ್ರ ಭಾಗ್ಯಕ್ಕೇನು ಕಡಿಮೆ ಇಲ್ಲತ್ತ ಭಕ್ತಿ ಮಾಡ್ಬೇಕಾದ್ರೆ ಭಕ್ತಿ ಒಳಗ ಒಟ್ಟೆ ಪರಕ್ ಆಗಿರ್ಬಾರ್ದು ಭಗವಂತ ಬಂದ ಪರೀಕ್ಷೆ ಮಾಡಿರೋ ನಮ್ಮ ಭಕ್ತಿ ಒಳಗ ಏನು ಕೂಡಿರ್ಬಾರ್ದು ಯಾವತ್ತು ದೋಷ ಅಂತ ಕಂಡ್ರೆ ಬಂದ್ ಅಂತ ಭಕ್ತಿ ಮಾಡೋದಿತ್ತಂದ್ರ ಮಾಡ್ಬೇಕು ಎಲ್ಲಂದ್ರೆ ಸುಮ್ಮನೆ ಮನೆಯಾಗ ಕೊಂದಿ ಹೊಸ್ಕೊಂಡು ಮಲ್ಕೋಬೇಕು ಅಷ್ಟೇ ಹೌದಲ್ಲ ಅದಕ್ಕಾಗಿ ಸಿದ್ದಪ್ಪನ ಅವಾಗ ನಮ್ಮಪ್ಪ ಹಿಂಗೆ ಭಿಕ್ಷೆ ನೀಡ್ಲಾಕ ಇಡ್ಬೇಕು ಬಂದನ ಆದ್ರೆ ಭಿಕ್ಷೆ ಬಿಡ್ಕೊಳಕ್ ಬಂದಾಗ ನಮ್ಮಪ್ಪ ಹೊಟ್ಟೆ ಕೂಲಿ ಇಲ್ಲತ್ತ ಅಲ್ಲ 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 ನಿನ್ನ ಭಕ್ತಿ ಪರೀಕ್ಷೆ ಮಾಡಕ ನಮ್ಮಪ್ಪ ಭಿಕ್ಷಾ ಬೀಳಲ್ಲ ಭಿಕ್ಷಾ ಬೀಳಲಕ್ಕ ಬಂದಾನ ಆದ್ರೆ ನಿಮ್ಮ ಅವ ಭಕ್ತಿ ಒಳಗ ಪಾಸ್ ಆಗಿಲ್ಲ ಫೇಲ್ ಆಗ್ಯಾಳ ನಪಾಸಗಲ್ಲ ನಪಾಸ ನಿಮ್ಮವ ಪಾಸ್ ಆಗಿಲ್ಲ ಅಪಾಸಗಲ್ಲ ನಿಮ್ಮವ ಭಿಕ್ಷಾ ನೀಡಿದ್ರು ಫೇಲ್ ಆಗ್ಯಾಳ ನಿಮ್ಮವ ಅದ ಭಿಕ್ಷಾ ನೀಡಿದ್ರೆ ಪಾಸ್ ಆಗ್ಬೇಕಾಗಿತ್ತಂದ್ರ ಮನೆಯಾಗ ಬೇಕಾದ ಅವನೇ ಕೊಟ್ಟಿದ್ದಿರ್ತಲ್ಲ ನೀಡಬೇಕಾಗಿತ್ತು ನೀಡ್ಬೇಕಾಗಿತ್ತ ತಪ್ಪ ಏನ್ ಕಡಿತಿತ್ತಲ್ಲ ಹಾಕದು ಅವಾಗ ನೀಡ್ಲಾಕ ಹೌದಿಲ್ಲ ಅದಕ್ಕ ಯಾಕದಕ್ಕೆ ಸಿದ್ದಪ್ಪನ ಬಾಳ ಹಾಡಿ ಬಾಳ ಮಾತ್ರ ದೈಹಿಕ ಜೀವನದ ಅವಶ್ಯಕತೆ ಇಲ್ಲ ಯಾರ ನೋಡ ಸತ್ಯ ಸುಂದರವನ್ನ ಹಾಡಿ ಸ್ವರದಡಿಕಲ ಉತ್ತರಿಗೆ ಮೈ ಕೊಡನು ಅದಕ್ಕೆ ಪೂರ್ವದೇವ ಒಂದ ಘರ್ಷಣೆ ಕೇಳಿ ಹೋಗಿದ್ದು ಆಗಲೇ ಏನಕ್ಕಿದ್ದು ಸವಾಲ್ ಟೈಮ್ ಇಟ್ಟ ಹೇಳ್ರಿ ಹಾ ಹತ್ತು ನಿಮಿಷ ಇರ್ತ ಹೇಳ್ರಿ ಹಾ ಹತ್ತು ನಿಮಿಷ ಇರ್ತ ಹೇಳ್ರಿ ಇಲ್ಲ ಇಪ್ಪತ್ತು ನಿಮಿಷ ಐತ್ರಿ ಹಾ ಏನ್ ಹತ್ತು ನಿಮಿಷ ಆದಾಗ ವಾರ್ನಿಂಗ್ ಕೊಟ್ರಿ ಈಗ ಹತ್ತು ನಿಮಿಷ ಹಾಕೊಂಡು ಹಾಡಿ ಹಾಡಿ ಪಟ್ಟ ಹಾಡ್ಬಿಡಿ ನಿತ್ತಮ್ಮ ಏನ್ರಿ ಹಾಲು ಶ್ರೇಷ್ಠ ಮೊಸರು ಶ್ರೇಷ್ಠ ನನಗೆ ಗೊತ್ತಿಲ್ಲ ಸರ್ ಹಾ ಬಹಳ ಅಂತ ಬಹಳ ಕೇಳ್ತಾರ ಅವರು ಅದಕ್ಕಾಗಿ ಬಂಡಾರ ಬೇಡ ಅದನ್ನ ಇಟ್ಕೊಂಡು ಹೋಗು ಇಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ ಯಾರಪ್ಪ ಅಂತ ಕೇಳಿದ್ರ ಶಿವಪಾರ್ವತಿಯರ ಲಗ್ನ ಆಗಿ ಎಷ್ಟೋ ದಿವಸಗಳ ಕಾಲ ಕಳೆದಿತ್ತು ಕಳೆದಿತ್ತು ಆದ್ರ ಶಿವಪಾರ್ವತಿಯರಿಂದ ಹುಟ್ಟಿರ್ತಕ್ಕಂತ ಕೂಸಿನಿಂದ ಎಷ್ಟೋ ಮಂದಿ ದೈತ್ಯರ ಮರ್ದನ ಆಗ್ಬೇಕಾಗಿತ್ತು ಮರ್ದನ ಆಗ್ಬೇಕಾಗಿತ್ತು ಹೌದಲ್ಲ ಆದ್ರೆ ಶಿವಪಾರ್ವತಿಯರು ಎಷ್ಟೋ ವರ್ಷ ಏನಪ್ಪ ಅಂತ ಕೇಳಿದ್ರೆ ರತಿ ವಿಲಾಸ
ಆ ಕೊಳದೆ ಹಂಗೆ ಸುಮ್ಮ ಕುಂತಿದ್ರು ಕುಂತಿದ್ರು ಅವರು ಹಂಗೆ ಇದ್ರು ಸಹಿತ ಮಕ್ಕಳು ಆಗಿರಕ್ಕಿಲ್ಲ ಆಗಿರಕ್ಕಿಲ್ಲ ಅವಾಗ ಒಂದಾನೊಂದು ದಿವಸ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಪರಮಾತ್ಮನ ವೀರ್ಯ ಸ್ಕಲನ ಆಗುತ್ತಿತ್ತು ಆ ಪರಮಾತ್ಮನ ವೀರ್ಯವನ್ನ ಏನ್ ಮಾಡ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಶ್ವೇತ ಪರ್ವತದೊಳಗೆ ಹೋಗಿ ಬಿಟ್ರು ಅಲ್ಲಿ ಯಾರಪ್ಪ ಅಂತ ಕೇಳಿದ್ರ ಅಗ್ನಿ ದೇವ ಹೋಗಿ ಶ್ವೇತ ಪರ್ವತದೊಳಗೆ ಪರಮಾತ್ಮನ ವೀರ್ಯವನ್ನ ಹೋಗಿ ಬಿಟ್ಟಾಗ ಆ ಶ್ವೇತ ಪರ್ವತನ ತಕ್ಕಂತ ಎಲ್ಲಾ ಸುಡ್ಲಾಕತ್ತಿತ್ತು ಹೌದಲ್ಲ ಹೌದು ಇದು ಹೆಂಗೆ ಸುಡಾಕತ್ತಪ್ಪ ಅಂತಂದ್ರ जगत सुट अलूल कलूल आकैती बंद ऐन माप अंत कंगा देवी बिट्रो गंगा देवी गंगा देवी दिंद अल्ली आर मंदी आर मुखगळिरतक्कंत कार्तिक अंत षण्मुख हुट्टि बंदान षण्मुख अंत हुट्टि बंदान स्कंद करदार मुंदे होगि मयूर करदार हिंग साकष्टु नामगळु बंदव अदेल्ल विषय नमगे बेकागिल्ल उत्तर नेरवागि एष्टु ऐति अष्टे हेळबेकागिद आ स्कंद हुट्टि बंद बळिक एष्टो मंदि दैत्यर मर्दन आगबेकागित्तु ಅವಾಗೇನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗುತ್ತೆ ನಿನಗೆ ನಿದ್ದೆ ಹತ್ತಿತ್ತೇನ ಸದಪ್ಪನ ಇಲ್ಲ ಅವ್ರು ಬೆಜಾಡ್ ದೂರತ್ತಿ ಒಂದ್ ತಾಸು ಮಲ್ಕೊಂಡ್ರೆ ಬಾನಿ ಒಂದ್ ತಾಸು ಮಕ್ಕರು ಹೌದನ ಏನಪ್ಪ ಮೊನ್ನೆ ಯಾರೇ ಮಾತು ಮಾತಾಡ್ತೀವಿ ಇದು ಐಆರ್ ಶಿಖರ್ ಬರ್ತವ ಬಸವಣ್ಣ ನಾಯ್ಕ ಯಾವ ಬಸವಣ್ಣ ನಾಯ್ಕರು 101 ರೂಪಾಯಿ ಕ್ಲಕ್ನೆ ಕೊಟ್ಟ ರಾಮಲಿಂಗ ಬೇರ್ಲಿಂಗ ಮೋಕ್ಷದ ಮುಕ್ತಿಯ ಮಾಲಿಂಗರಾಯ ರೇವಣ ಸಿದ್ಧ ಹಾಲಸಿದ ಚಂಚಲಿ ಮಾಯಕ್ಕ ಉದಗಟ್ಟಿ ಉದ್ದಮ ಏಳುಕೊಳ್ಳದ ಎಲ್ಲ ಮತ್ತಾಯಿ ಐಶ್ವರ್ಯ ಸೋಳೆ ಕೊಟ್ಟ ಅಪ್ಪನತ್ತ ನನ್ನ ಮೇಲೆ ತಿಂದು ಬಿಡಿಕೊಳ್ಳುತ್ತಾ ಅವ್ರ ಬಟ್ಟೆ ನೋಟವನ್ನು ಭಕ್ತಿ ಪೂರ್ವಕ ಶುಕ್ರ ಮಾಡ್ತೇನೆ ಹಬ್ಬ ಹಾಕಿರ್ತಕ್ಕಂತ ಅವರು ಬೀಗರು ಹಾ ಹಬ್ಬ ಹಾಕಿರ್ತಕ್ಕಂತ ಅವ್ರು ಬೀಗರು ಅದಕ್ಕ ಹೋಳಿಗೆ ಉಣ್ಣಾಕ ಬಂದ್ರ ಹೋಳಿಗೆ ಉಣ್ಣಾಕ ಅಷ್ಟೇ ಹೋಗುದು ಬೇಡ ತಿಳ್ಕೊಂಡು ಯಾಕಂದ್ರ ಎಲ್ಲಕ್ಕಿಂತ ದಾನ ಧರ್ಮ ಅಂತಕ ಹೆಚ್ಚಂದೈತಿ ಹೌದಲ್ಲ ಯಾಕಂದ್ರ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದನ್ನು ಕೆಟ್ಟತ್ತೇನೆ ಬೇಡ ಮೊದಲಿಗೆ ಕಟ್ಟಿಟ್ಟ ಬತ್ತಿ ಸರ್ವಜ್ಞ ಅಂದ್ರ ಇವತ್ತೇನಾದ್ರೆ ದಾನ ಧರ್ಮ ಮಾಡ್ರ ಒಂದೊಂದು ದಿವಸ ಅದ ಕೈ ಹಿಡದೇ ಹಿಡಿತದ ತನ್ನ ನಂಬಿಕೆ ಆತ್ಮವಿಶ್ವಾಸ ಇಟ್ಟುಕೊಂಡ 18 ಪುರಾಣಕ್ಕೆ ಐತಿ ಐತಿ ಹೌದಲ್ಲ ಅಂದಾಗ 100 ನೋಟಿಗೆ ಬಂದೈತಿ ಹಾ ಇರ್ಲಿ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪನ ಆ ಕಾರ್ತಿಕ ವಿಷಯ ಕೊಟ್ಟದ್ದು ಬ್ಯಾಡ ನಮಗ ಆ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಷಣ್ಮುಖನ ತಕ್ಕ ನಾವು ಹುಟ್ಟಿ ಬಂದ ಆ ಷಣ್ಮುಖನ ತಕ್ಕ ನಾವು ಸಂವಾರ ಮಾಡ್ಕೋತ ಎಲ್ಲಿ ಹೋದಪ್ಪ ಅಂತ ಕೇಳಿದ್ರೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿದ್ದ ಗೋಕರ್ಣಕ್ಕೆ ಅಲ್ಲಿ ಎಷ್ಟೋ ಮಂದಿ ದೈತ್ಯರ ಸಂವಾರ ಮಾಡಿಬಿಟ್ಟ ಎಷ್ಟೋ ಮಂದಿ ದೈತ್ಯರ ಸಂವಾರ ಮಾಡಿಬಿಟ್ಟ ಸಂವಾರ ಮಾಡಿದ ಸಂವಾರ ಮಾಡಿಬಿಟ್ಟಾಗ ಕೊನೆಯದಾಗಿ ಯಾರಪ್ಪ ಅಂತ ಕೇಳಿದ್ರೆ ಶುಕಾಸುರ ಅಂತಕ್ಕಂತ ಒಬ್ಬ ದೈತ್ಯ ಉಳಿದಿದ್ದ ಯಾರ ಶುಕಾಸುರ ಅಂತಕ್ಕಂತ ಒಬ್ಬ ದೈತ್ಯ ಉಳಿದಿದ್ದ ಎಲ್ಲಾ ದೈತ್ಯರನ್ನ ಕೊಂದು ಬಿಟ್ಟದ ಕರೆ ಶುಕಾಸುರ ದೈತ್ಯನ ಎತ್ತೇ ಹೊಡೆದ್ರು ಸಹಿತ ಒಟ್ಟೆ ಸಾಯ್ಲಿಲ್ಲ ಒಟ್ಟೆ ಸಾಯ್ಲಿಲ್ಲ ಅವಾಗ ಇವೇನ್ ಮಾಡ್ತಾನಪ್ಪ ಅಂದ್ರೆ ಶಕ್ತಾಯುಧ ಅನ್ನತಕ್ಕಂತ ಒಂದು ಆಯುಧವನ್ನ ತಗೊಂಡು ಸ್ಕಂದ ಏನ್ ಮಾಡ್ತಾನಪ್ಪ ಅಂದ್ರೆ ಪರಮಾತ್ಮ ಆಗಿರ್ತಕ್ಕಂತ ತ್ರಿಪುರ ದೈತ್ಯರನ್ನ ಸಂವಾರ ಮಾಡ್ಲಕ್ಕ ಪರಮಾತ್ಮ ಆಗಿರ್ತಕ್ಕಂತ ಶಕ್ತಾಯುಧವನ್ನ ಆಯುಧವನ್ನು ಉಪಯೋಗ ಮಾಡಿದ್ದ ಹೌದೌದು ಪರಮಾತ್ಮ ಆಗಿರ್ತಕ್ಕಂತ ಆ ಸ್ಕಂದನ ಕೈಯೊಳಗೆ ಅದೇ ಆಯುಧ ಕೊಟ್ಟ ಯಾರಪ್ಪ ಅಂತ ಕೇಳಿದ್ರೆ ಈ ಶುಕಾಸುರ ಅಂತಕ್ಕಂತ ದೈತ್ಯನ ಸಂವಾರ ಮಾಡ್ತಾರೆ ಕೊಟ್ಟಾಗ ಆ ಶುಕಾಸುರ ಎಲ್ಲೇ ಅಂತ ಎಷ್ಟೋ ಮನೆ ದೈತ್ಯನ ಮರ್ದನ ಮಾಡಿದಕ್ಕೆ ಶುಕಾಸುರ ದೈತ್ಯ ಒಟ್ಟೆ ಮರ್ದನ ಆಗುವಲ್ಲಾಗಿದ್ದ ಹೌದೌದು ಅವಾಗ ಪರಮಾತ್ಮ ಕೊಟ್ಟಿರ್ತಕ್ಕಂತ ಆಯುಧ ತಗೊಂಡು ಆ ಶುಕಾಸುರ ದೈತ್ಯನ ಹೊಡಿತಿದ್ದ ಹೊಡಿತಿರ್ಬೇಕಾದ್ರೆ ಅವ ಜೀವ ಬಿಡ್ತಿದ್ದ ಶುಕಾಸುರ ದೈತ್ಯ ಜೀವ ಬಿಡ್ತಿರ್ಬೇಕಾದ್ರೆ ಸ್ಕಂದ ಅಂತಕ್ಕಂತ ನಾಮ ನುಡಿತಿದ್ದವ ಹೌದಾ ಯಾರನ್ನ ಯಾರನ್ನ ಸ್ಕಂದನ ನಾಮ ನುಡಿತಿದ್ದ ದೈತ ಅವಾಗ ಎಷ್ಟೊಂದು ಭಕ್ತಿ ನನ್ನ ಮೇಲೆ ಇವ ಇಟ್ಕೊಂಡ ಬಳಕ ಅಂದ ಬಳಕ ಇವನ ಕೀರ್ತಿ ಭೂಮಿ ಮೇಲೆ ಇರತ್ತೆ ತಿಳ್ಕೊಂಡು ಸತ್ತಾಯುಧದಿಂದ ಯಾರಪ್ಪ ಅಂತ ಶುಕಾಸುರ ದೈತನ ಹೊಡೆದ ಅವಾಗ ಬಲಗಡೆ ಒಂದ ಸೈಡ್ ಕತ್ತರಿಸಿ ಬಿತ್ತ ದೇಹ ಎಡಗಡೆ ಒಂದ್ ಕಡೆ ಕತ್ತರಿಸಿ ಬಿತ್ತ ಎರಡು ಭಾಗವಾಗಿ ಒಂದ್ ಭಾಗದಿಂದ ನವಿಲು ಹುಟ್ಟಿತ್ತು ಇನ್ನೊಂದು ಭಾಗದಿಂದ ಏನ್ ಹುಟ್ಟೈತಿ ಹುಂಜ ಹುಟ್ಟಿತ್ತು ಹೌದಲ್ಲ ಅದೇ ಹುಟ್ಟಿರ್ತಕ್ಕಂತ ಒಂದು ನವಿಲವನ್ನ ತನ್ನ ವಾಹನವಾಗಿ ಮಾಡ್ಕೊಂಡ ಅಲ್ಲೇ ಒಂದು ವರ ಕೊಟ್ಟ ಸ್ಕಂದ ಏನಪ್ಪ ಏನಪ್ಪ ಅಂತ ನೀ ಇಷ್ಟೊಂದು ಭಕ್ತಿ ಎತ್ತ ಮಾಡಿ ದೈತ್ಯನ ಸಂವಾರ ಮಾಡ್ಕೊಂಡು ಬಂದಿನ ಕರೆ ನಿನ್ನ ಪ್ರಾಣ ಬಿಡ್ಬೇಕಾದ್ರೆ ಬಾಳಿ ಸಹಿತ ಪರಮಾತ್ಮನ ನಾಮ ನುಡಿದಿ ಬಾಳಿ ನನ್ನ ನಾಮ ನುಡಿದಿ ಅಂದ ಬಳಕ ಅಂದ ಬಳಕ ಹೌದಲ್ಲ ನೀ ಯಾವತ್ತು ಪಾಪದ ಪಿಂಡ್ ಆಗಿ ಭೂಮಿ ಮೇಲೆ ಉಳಿ ಅಂತ ಹೇಳಿ ಅವನಿಗೆ ವರ ಕೊಟ್ಟ ಅಂದಿನಿಂದ ಹಿಡ್ಕೊಂಡು ಇಂದಿನ ತನಕ ಯಾರ್ದು ಒಪ್ಪಂದು ಬುಕ್ ಬಿಡ್ತಾರ ಅವ್ರು ಅದೇ ಸ್ಕಂದ ಪುರಾಣ ಪೇಜ್ ಬರ್ಕೊರಿ ಅದೇ ಸ್ಕಂದ ಪುರಾಣ 105 ಪೇಜ್ ಬಾಳ ಮಾತಾಡೋದು ಬೇಡ ದೈವಿಕ ಜಗಳ ಯಾರು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ರೋಜರ ಕಲ ಅಂತ ಪಳೆ ಕೊಡು ಅವಳು ಬೋಲು।